ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಭ್ರಷ್ಟಾಚಾರ ನಿರ್ಮೂಲನೆಗೆ ಪೊರಕೆ ಅಭಿಯಾನ ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ನಿರ್ಮೂಲನೆಗೆ ಪೊರಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಪೊರಕೆ ಬಳಸಿ ಭ್ರಷ್ಟಾಚಾರವನ್ನು ಓಡಿಸುವುದರ ಜೊತೆಗೆ ತಾಲೂಕನ್ನು ಉಳಿಸಬೇಕು ಎಂದು ತಾಲೂಕು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಸಂಗಸಂದ್ರ ವಿಜಯಕುಮಾರ್ ತಿಳಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಭ್ರಷ್ಟಾಚಾರ ನಿರ್ಮೂಲನೆಗೆ ಪೊರಕೆ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪೂರ್ವ ದಿಕ್ಕಿನಲ್ಲಿ ಇರ್ತದೆ ಆ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತ ಒಂದು ಯಾವುದೇ ವ್ಯಕ್ತಿಗಳಾಗಿರಬಹುದು ಯಾವುದೇ ಪಕ್ಷಗಳಾಗಿರಬಹುದು ಏನು ಮೂಲತಃ ಗಣಪತಿ ಸಾಹೇಬರು ಬಂದು ಅಲ್ಲಿಂದ ಚಾಲನೆ ಕೊಡ್ತಾ ಇದ್ದರು ನಾವು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದಗಡೆ ಇವತ್ತು ನಾವು ಏನು ಈ ಕಾರ್ಯಕ್ರಮವನ್ನ ಒಂದು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದೀವೋ ಈ ಚಾಲನೆ ಇಲ್ಲಿಗೆ ನಿಲ್ಲೋದಿಲ್ಲ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಆಗಿರಬಹುದು ಪ್ರತಿ ಬ್ಲಾಕ್ ಮಟ್ಟದಲ್ಲೂ ಆಗಿರಬಹುದು ಈ ಒಂದು ಅಭಿಯಾನ ಪ್ರತಿದಿನ ಇಲ್ಲದೆ ಇದ್ರೂ ವಾರಕ್ಕೊಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಡೆಯುತ್ತದೆ ಭ್ರಷ್ಟಾಚಾರ ರಹಿತ ತಾಲೂಕನ್ನಾಗಿ ನಮ್ಮ ತಾಲೂಕಿನ ಜನತೆ ಈ ಒಂದು ಪಕ್ಷಕ್ಕೆ ಅಭಿಮತವನ್ನ ಸೂಚಿಸಬೇಕಾಗುತ್ತದೆ ಈ ಒಂದು ಆಮ್ ಆದ್ಮಿ ಪಕ್ಷವನ್ನ ತಾವುಗಳು ಮನಸಿಂದ ಸ್ವಯಿಚ್ಛೆಯಿಂದ ತಾವು ತಮ್ಮ ತಮ್ಮ ಮನಸುಗಳಿಗೆ ಆಹ್ವಾನಿಸಿಕೊಂಡಾಗ ದೆಹಲಿ ಮಟ್ಟದಲ್ಲಿ ಇವತ್ತು ತಾವುಗಳು ಗಮನಿಸಬೇಕಾಗಿದೆ ದೆಹಲಿ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಒಂದು ಪ್ರೈವೇಟ್ ಶಾಲೆಗಳಿಗಿಂತ ಅದ್ಭುತವಾಗಿ ಇವತ್ತು ಯಾವುದೇ ಒಂದು ಶುಲ್ಕ ಇಲ್ಲದೆ ಅದ್ಭುತವಾಗಿ ಶಾಲೆಗಳು ಉನ್ನತ ಶಿಕ್ಷಣ ಕೊಡತಕ್ಕಂತ ಒಂದು ವ್ಯವಸ್ಥೆಯನ್ನ ಅಲ್ಲಿ ನಾವು ನೋಡಬಹುದು ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೋದಾಗ ಹಲವಾರು ವೈದ್ಯಕೀಯ ಒಂದು ಆಸ್ಪತ್ರೆಗಳನ್ನ ಉಚಿತ ಚಿಕಿತ್ಸೆ ನೀಡತಾ ಇರೋದನ್ನು ಗಮನಿಸಬಹುದು ಅದೇ ರೀತಿ ಕರೆಂಟ್ ಬಿಲ್ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮಗಳ ಮೇಲೆ ಜಿಎಸ್ಟಿ ಅದು ಇದು ಅಂತ ಹೇಳಿ ಏರಿ ಇವತ್ತು ಒಂದು ಅತಿ ಉನ್ನತ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಆ ಒಂದು ಕರೆಂಟ್ ಬಿಲ್ ವ್ಯವಸ್ಥೆ ಇವತ್ತು ದೆಹಲಿ ಮಟ್ಟದಲ್ಲಿ ಉಚಿತ ಕರೆಂಟ್ ನೀಡತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ನೋಡಬಹುದು ಅದೇ ರೀತಿ ಏನಿವತ್ತು ಆನ್ಲೈನ್ ವ್ಯವಸ್ಥೆ ಅಂತ ಹೇಳಿ ಏನು ಹೇಳ್ತೀವಿ ತನ್ನ ಮನೆಗಳಿಗೆ ಬೇಕಾಗಿರತಕ್ಕಂತ ವಸ್ತುಗಳನ್ನ ಮಾರ್ಕೆಟ್ ಹೋಗಿ ಪರ್ಚೇಸ್ದೆ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ತನ್ನ ಮನೆ ಬಾಗಿಲಿಗೆ ಸೇವೆ ಕೊಡತಕ್ಕಂತದ್ದು ವ್ಯವಸ್ಥೆ ಇವತ್ತು ಬದಲಾಗಿದೆ ಅಲ್ಲಿ ಇನ್ನೂ ಹಲವಾರು ಯೋಜನೆಗಳು ಅದ್ಭುತ ರಸ್ತೆಗಳಾಗಿದ್ದಾವೆ ಅದ್ಭುತ ಹೆಣ್ಮಕ್ಕಳು ಇವತ್ತು ಓಡಾಡಬೇಕು ಅಂತಂದ್ರೆ ಶಾಲಾ ಮಕ್ಕಳು ಮತ್ತೆ ಹೆಣ್ಮಕ್ಕಳು ಬಸ್ಸಲ್ಲಿ ಓಡಾಡಬೇಕು ಅಂತಂದ್ರೆ ಇವತ್ತು ಉಚಿತವಾಗಿ ಬಸ್ಸಲ್ಲಿ ಓಡಾಡತಕ್ಕಂತ ಒಂದು ವ್ಯವಸ್ಥೆ ಅಲ್ಲಿ ನಿರ್ಮಾಣವಾಗಿದೆ ಅಂತ ಒಂದು ವ್ಯವಸ್ಥೆಯನ್ನ ಇವತ್ತು ಇಡೀ ದೇಶಾದ್ಯಂತ ಕೇಜ್ರಿವಾಲ್ ಸಾಹೇಬರು ತರಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಆ ಪಣ ತೊಟ್ಟಿರ್ತಕ್ಕಂತ ಒಂದು ಕೈಗೆ ಇಡೀ ನಮ್ಮ ಮುಳಬಾಗಲು ತಾಲೂಕಿನ ಜನತೆ ಕೈ ಬಲಪಡಿಸಲಿಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಈ ಒಂದು ಭ್ರಷ್ಟಾಚಾರ ತಾಲೂಕನ್ನ ನಾವು ಕಾಣಬೇಕು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಪರಕೆ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ ಈ ಪರಕೆ ಅಭಿಯಾನಕ್ಕೆ ಬಂದಿರತಕ್ಕಂತ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಎಲ್ಲಾ ಮುಖಂಡರುಗಳಿಗೂ ವಂದಿಸುತ್ತ ಈ ಅಭಿಯಾನವನ್ನ ಚಾಲನೆ ಕೊಡ್ತಕ್ಕಂತ ಕಾರ್ಯಕ್ರಮ ಮುಂದಾಗ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಹಿಂದ್ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ